ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ನೋಡಿ, ನಾವಿಲ್ಲಿ ಸೊಪ್ಪನ್ನು ತಗೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪೊಂದನ್ನೇ ತಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪನ್ನು ಬಳಸಿ ಹಾಸನ್ ಸೈಡ್ ಮಾಡೋ ಸಂಕ್ರಾಂತಿ ಸ್ಪೆಷಲ್ ರೆಸಿಪಿನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಹಾಸನಲ್ಲಿ ಎಲ್ಲರ ಮನೇಲೂ ಸಂಕ್ರಾಂತಿಲಿ ಅದೇ ಸ್ಪೆಷಲ್ ಇರುತ್ತೆ. ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ಬಾಣಲಿನ ತಗೊಂಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೊಬೇಕು. ಬಾಣಲಿ ಬಿಸಿ ಆದಮೇಲೆ ನಾನಿಲ್ಲಿ 3 ಕಪ್ ಆಗೋಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೊಸೈಟಿ ಅಕ್ಕಿನೇ ಹಾಕೊಳ್ತಾ ಇದ್ದೀನಿ, ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನ ಹಾಕೋಬಹುದು. ನಾನು ಈ ಅಕ್ಕಿನ ನೀಟಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ನಾವು ನೀಟಾಗಿ ತೊಳೆದಷ್ಟು ಅಕ್ಕಿ ಚೆನ್ನಾಗಿ ಬೆಳ್ಳಗಾಗತ್ತೆ, ನಾವು ಮಾಡೋ ರೆಸಿಪಿನೂ ತುಂಬ ಚೆನ್ನಾಗಿ ಬರುತ್ತೆ. ಅವಾಗ ನೆರಳಲ್ಲೇ ಒಣಗಿಸ್ಕೊಬೇಕು. ನಾವು ಅಕ್ಕಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ನಮ್ಗೆ ಅಕ್ಕಿ ಏನು ಕೆಂಪಾಗೋ ತನಕ ಫ್ರೈ ಆಗೋದು ಬೇಕಿಲ್ಲ, ಬೆಚ್ಚಗಾದರೆ ಸಾಕಾಗತ್ತೆ. ನೋಡಿ, ಈ ಥರ ಅಕ್ಕಿ ಉರಿಯುವಾಗೇ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಜೀರಿಗೆ ಹಾಕೋದ್ರಿಂದ ಕೂಡ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಚಳಿಗಾಲ ಆಗಿರೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು. ನೋಡಿ, ಈ ಥರ ನೀಟಾಗಿ ನಾವು ಹುರ್ಕೊಬೇಕು. ಫ್ಲೇಮ್ ನಮ್ಮ ಹತ್ರ ಹೈ ಫ್ಲೇಮಲ್ಲಿ ಇಡಬಾರ್ದು, ತಳ ಹಿಡಿಯುತ್ತೆ. ಅಕ್ಕಿಯಲ್ಲಿ ಒಂದು ಸ್ವಲ್ಪನೂ ತಂಡಿ ಇರಬಾರ್ದು, ಆ ಥರ ನಾವು ನೆರಳಲ್ಲಿ ಒಣಗಿಸ್ಕೊಬೇಕು. ಆವಾಗಲೇ ಚೆನ್ನಾಗಿ ಉರಿಯುತ್ತೆ ಮತ್ತು ನೀಟಾಗಿ ಬರುತ್ತೆ. ನೋಡಿ, ಇವಾಗ ಅಕ್ಕಿ ಉರಿದಾಗಿದೆ, ನಿಮಗೆ ತೋರಿಸ್ತೀನಿ ನೋಡಿ, ಸ್ವಲ್ಪ ಬೆಚ್ಚಗಾಗಿದೆ ಅಷ್ಟೇ. ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗಡೆ ಹಾಕ್ಕೊಬೇಕು, ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಮಾಡ್ಕೊಬೋದು. ಬೀಸೋ ಕಲ್ಲಿದ್ರೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು. ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ನಾವು ತರಿ ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟಿಷ್ಟೇ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಬೇಕು. ಜಾಸ್ತಿ ತರಿ ತರಿ ಆದರೆ ನೀವು ಮಾಡೋ ರೆಸಿಪಿ ಗಟ್ಟಿ ಆಗುತ್ತೆ. ಮೀಡಿಯಮ್ ಆಗಿ ಈ ರವೆ ಎಲ್ಲ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪಗೆ ನಾವು ಮಾಡ್ಕೊಂಬರೋಣ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಇರಬೇಕು. ನಮ್ಗೆ ಜೀರಿಗೆನೂ ಜಾಸ್ತಿ ಪುಡಿ ಆಗಬಾರ್ದು. ನೋಡಿ, ಈ ಥರ ಇರಬೇಕು. ಎಲ್ಲದನ್ನು ಅದೇ ಥರ ಮಾಡ್ಕೊಂಡು ಬರ್ತೀನಿ. ನೋಡಿ, ಅದೇ ಥರ ಪ್ಲೇಟಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು, ಸ್ವಲ್ಪ ತಣ್ಣಗಾಗಲಿ ಅಂತ. ನೋಡಿ, ನಾನು ಇನ್ನೊಂದು ಕೂಡ ಅದೇ ಥರ ಮಾಡಿಕೊಂಡು ಪ್ಲೇಟಿನೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ತಣ್ಣಗಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು, 2 ಗ್ಲಾಸ್ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಅಕ್ಕಿ ತರಿ ಅಳತೆ ಮೇಲೆ ಕೂಡ ಹಾಕ್ಕೊಬೋದು. ನೋಡಿ, ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಆ ನೀರೊಳಗಡೆ ನಾವು ಇಲ್ಲಿ ಚಿಲಕ್ಸ್ ಇಟ್ಕೊಂಡಿರೋ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಕೆಲವು ಕಡೆ ಇದ್ಕಿದ ಬೆಳೆ ಅಂತಾರೆ, ನಮ್ಮ ಹಾಸನ ಕಡೆ ಚಿಲ್ಕವ್ರೆ ಅಂತಾರೆ. ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು, ಅಂದರೆ 3/4% ಬೆಂದರೆ ಸಾಕಾಗತ್ತೆ. ಇದನ್ನು ಬೇಯಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, ಇವಾಗ ಚಿಲ್ಕವ್ರೆ 3/4% ಬೆಂದಿದೆ. ಈಗ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು. ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ನೀಟಾಗಿ ಕೈ ಆಡಿಸ್ಕೊಬೇಕು. ನೋಡಿ, ಈ ಥರ ಕುದಿಯುವಾಗ ನಾವು ಅಕ್ಕಿ ತರಿ ಮಾಡ್ಕೊಬಂದ್ವಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೇರಿಸಿ ನೀಟಾಗಿ ಕೈ ಆಡಿಸ್ಕೊಬೇಕು ನಾವು, ಗಂಟು ಆಗದೇ ಇರೋ ಥರ ಕಲಿಸ್ಕೊಬೇಕು. ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತದೆ ಅಲ್ಲ. ಅವರೇಕಾಳು ಸೀಸನಲ್ಲಿ ಇದನ್ನು ತಪ್ಪದನ್ನೇ ಮಾಡಬೇಕು. ಮತ್ತು ಸಂಕ್ರಾಂತಿ ಹಬ್ಬದಲ್ಲಂತೂ ಹಾಸನ ಕಡೆ, ಹಳ್ಳಿ ಹಾಸನ ಊರ ಕಡೆ ಎಲ್ಲ ಇದನ್ನೇ ಮಾಡ್ತಾರೆ, ಮಸಾಲ ಹಾಕಿ ನೀಟಾಗಿ ಮಾಡ್ತಾರೆ. ನೋಡಿ, ನಾನು ಈ ಟೈಮಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ನಾವು ತುರೆ ಮಣ್ಣಲ್ಲಿ ತುರ್ಕೊಂಡಿರ್ತೀವಲ್ಲ ಆ ಥರನೇ ಇರಬೇಕು ತೆಂಗಿನಕಾಯಿ ತುರಿ. ನೋಡಿ, ಅದನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊತೀನಿ. ನಾನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅಕ್ಕಿ ತರಿ ಹಾಕಿದ್ಮೇಲೆ ಬೇಗ ಗಟ್ಟಿ ಆಗುತ್ತೆ ಅದು, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟಾಗದೇ ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ನಮ್ಮಪ್ಪನಿಗಂತೂ ತುಂಬಾ ಇಷ್ಟ ಈ ಕಡುಬು. ನೋಡಿ, ಈ ಥರ ನೀಟಾಗಿ ಕೈ ಆಡಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕು. ನಮ್ಗೆ ಇಲ್ಲಿ ಗಂಟು ಕಾಣಿಸಿದ್ರೆ ಅದನ್ನು ನೀಟಾಗಿ ಇವಾಗಲೇ ನೋಡ್ಕೊಬೇಕು. ನೋಡಿ, ಈ ಥರ ನಾನು ಇದಕ್ಕೇನೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇಟ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಸಾಕಾಗತ್ತೆ. ನೋಡಿ, 5 ನಿಮಿಷ ಆಗಿದೆ.
ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ನೋಡಿ. ಈ ಥರ ನೀಟಾಗಿ ತಿರುಗಿಸ್ಕೊಬೇಕು. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತಿರುಗಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ನಾನು ಇವಾಗ ಇಡ್ಲಿ ಕುಕ್ಕರ್ನ ತಗೊಂಡಿದ್ದೀನಿ. ಇಡ್ಲಿ ಕುಕ್ಕರ್ನ ತಗೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಬರೋಣ. ನೀರನ್ನ ಕುದಿಯೋ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ ಇವಾಗ ಚೆನ್ನಾಗಿ ನಾದ್ಕೊಬೇಕು ನಾವು. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 5 ನಿಮಿಷ ಇಟ್ಟಿದ್ದೆ. ಹಾಗೇ ನಾವು ಇದೇ ಥರ ಮಾಡ್ಕೊಂಡು ಗಂಟು ಹೊಡ್ಕೊಬೇಕು. ಗಂಟು ಒಂಚೂರು ಇರ್ಕೊಡೋದು, ಆ ಥರ ನಾವು ಗಂಟನ್ನು ಇದನ್ನು ತಕ್ಕೊಬೇಕು ನೋಡಿ. ಈ ಥರ ನಾವು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಾಡ್ಕೊಳ್ತೀನಿ. ಎಲ್ಲೂ ಕೂಡ ನಾನು ಸ್ವಲ್ಪ ನಾದ್ಕೊಳ್ತೀನಿ. ಆವಾಗ ಒಳಗಡೆ ಹೈಟ್ ಇಟ್ಟಿದ್ರು ಕೂಡ ಅದು ನೀಟಾಗಿ ಒಡೆಯುತ್ತೆ, ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ನಿಮಗೆ ಉಂಡೆ ಶೇಪ್ ಬೇಕಿದ್ರು ಮಾಡ್ಕೊಬೋದು. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಕೂಡ ಮಾಡ್ಕೊಬೋದು. ನಿಮ್ಗೆ ಈ ಥರ ಉಂಡೆನೇ ಬೇಕು ಅಂದರೆ ಆ ಥರ ಕೂಡ ಮಾಡ್ಕೊಬೋದು. ನಾನು ಸೇಮ್ ಊರಲ್ಲಿ ಹೆಂಗೆ ಮಾಡ್ತಾರೋ ಆ ಥರ ಮಾಡೋಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ರೆಡಿ ಮಾಡ್ಕೊಬೇಕು ಎಲ್ಲದನ್ನು. ನಾವು ಅದೇ ಥರ ರೆಡಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ರೆಡಿ ಮಾಡ್ಕೊಬೇಕು ನೋಡಿ. ನಾನು ಎಲ್ಲದನ್ನು ಅದೇ ಥರ ಮಾಡ್ಕೊಂಬಂದಿದ್ದೀನಿ ನೋಡಿ. ಈ ಥರ ನೀಟಾಗಿ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ನಾವು ನೀರು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಆ ನೀರು ಕಾಯ್ದಿದೆ ಇವಾಗ ನೋಡಿ. ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಮೇಲ್ಗಡೆ ಎಣ್ಣೆ ಸರ್ವ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಎಣ್ಣೆ ಸರ್ವಿರಬೇಕು. ಇವಾಗ ನಾವು ಮಾಡ್ಕೊಂಡಿರೋ ಕಡುಬನ್ನು ಜೋಡಿಸ್ಕೊಳ್ಳೋಣ. ಸೊಗಡಿನ ಅವರೆಕಾಯಿ ತಂದು ಅವರೆಕಾಯಿ ಸುಲಿದು ಚಿಲುಕ್ಸಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ಜಾಸ್ತಿ ಸಿಗೋದ್ರಿಂದ ವೆರೈಟಿಯಾಗಿ ಮಾಡ್ಕೊಬೋದು. ಹಾಸನ ಸೈಡ್ ಯಾರು ಈ ಥರ ರೆಸಿಪಿನ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 5-10 ನಿಮಿಷ ಬೇಯಿಸ್ಕೊಂಬರೋಣ ನೋಡಿ. ಇವಾಗ 5-10 ನಿಮಿಷ ಆಗಿದೆ ನೋಡಿ. ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಇವಾಗ ಬೆಂದಿದೆ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ನಾವು ಇದನ್ನು ತಕ್ಕೊಬೇಕು. ತೆಗೆದುಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮಾಡಿರೋ ಬಿಸಿ ಬಿಸಿ ಚಿಲುಕವರೆ ಕಡುಬು ರೆಡಿ ಇದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಅದ್ಭುತವಾಗಿದೆ. ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೇ ತೆಗಿಬೇಕು. ನಾವು ಇದಕ್ಕೆ ಸಾಮಾನ್ಯವಾಗಿ ಚಿಲುಕವರೆ ಸಾರನ್ನು ತಿಂತೀವಿ. ಚಿಲುಕವರೆ ಸಾರದ್ದು ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ ಸ್ಮೆಲ್ಲಿಂಗ್ ಬರ್ತಾ ಇದೆ ಪ್ರತಿಭಾ, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡಿ ಇವಾಗ ಬಿಸಿ ಬಿಸಿ ಕಡುಬು ಜೊತೆ ಅವರೆಕಾಳು ಸಾರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ ನೋಡಿ. ಕಡುಬು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಇದನ್ನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಚಿಲುಕವರೆ ಸಾರು ಕಡುಬು ಹಾಸನ ಕಡೆ ತುಂಬ ಫೇಮಸ್ಸು. ಯಾರೇನು ಮನೇಲಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನು ತೋರಿಸೋ ರೀತಿನಲ್ಲಿ ಒಂದ್ಸರಿ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಟ್ ಮಾಡಿಕೊಡ ತೋರಿಸ್ತೀನಿ ನೋಡಿ. ನೋಡಿ ಮಸಾಲ ಕೂಡ ಒಳಗಡೆ ಎಷ್ಟು ಚೆನ್ನಾಗಿದೆ. ನಾವು ಹದವಾಗಿ ಮಸಾಲ ಹಾಕಿದ್ದೀವಿ, ಹದವಾಗಿ ಬೇಯಿಸ್ಕೊಂಡಿದ್ದೀವಿ. ಟೇಸ್ಟ್ ಮಾಡಿ ನೋಡ್ತೀನಿ ನೋಡಿ. ಅಕ್ಕಿ ತರಿ ಕೂಡ ಕರೆಕ್ಟಾಗಿ ತರಿ ತರಿಯಾಗಿ ಆಗಿದೆ. ನಮಗೆ ಜಾಸ್ತಿ ದಪ್ಪ ಆದ್ರೂ ಟೇಸ್ಟ್ ಬರಲ್ಲ ನೋಡಿ. ತುಂಬಾ ಚೆನ್ನಾಗಿದೆ. ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ಸೂಪರಾಗಿ ಮಾಡ್ಕೊಬೋದು. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.